ಕಳೆದ ಶುಕ್ರವಾರ ಬಿಡುಗಡೆಯಾದಂತಹ 5 ಸಿನಿಮಾಗಳು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆಯನ್ನ ಗಳಿಸಿಕೊಂಡಿವೆ. ಅದರಲ್ಲೂ ನಂಜುಂಡಿ ಕಲ್ಯಾಣ ಸಿನಿಮಾ ಬಗ್ಗೆ ಪ್ರೇಕ್ಷಕರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ನಟ ನಿರ್ದೇಶಕರಾಗಿ ರಂಗಭೂಮಿ ಕಿರುತೆರೆ ಮತ್ತು ಹಿರುತೆರೆಗಳಲ್ಲಿ ಸಾಕಷ್ಟು ಕೆಲಸ ಮಾಡಿರುವ ರಾಜೇಂದ್ರ ಕಾರಂತ್ ನಂಜುಂಡಿ ಕಲ್ಯಾಣ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಕತೆ, ಚಿತ್ರಕತೆ, ಸಂಭಾಷಣೆಯನ್ನ ನಿರ್ದೇಶಕರೇ ಬರೆದಿದ್ದಾರೆ. ನಂಜುಂಡಿ ಕಲ್ಯಾಣದ ನಾಯಕಿಯಾಗಿ ಶ್ರಾವ್ಯ ಅಭಿನಯಿಸಿದ್ದಾರೆ. ಉಳಿದಂತೆ ಕುರಿ ಪ್ರತಾಪ್, ರಾಜೇಂದ್ರ ಕಾರಂತ್, ಪದ್ಮಜಾ ರಾವ್ ಹಾಗೂ ಬಹುತೇಕ ರಂಗಭೂಮಿ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಾಲಶ್ರೀ ಅಭಿನಯದ ನಂಜುಂಡಿ ಕಲ್ಯಾಣ ಚಿತ್ರಕ್ಕೂ ಈ ಚಿತ್ರಕ್ಕೂ ಯಾವುದೇ ರೀತಿಯ ಹೋಲಿಕೆ ಇಲ್ಲ. ರಾಜೇಂದ್ರ ಕಾರ್ ನಿರ್ದೇಶನದ ನಂಜುಂಡಿ ಕಲ್ಯಾಣ ಚಿತ್ರವು ಫುಲ್ ಕಾಮಿಡಿ, ಎಂಟರ್ಟೈನ್ಮೆಂಟ್ ಮತ್ತು ಪ್ರೀತಿಯ ಬಗೆಗಿನ ಕಾಳಜಿ ಇರುವ ಸಿನಿಮಾವಾಗಿದೆ. ಈ ಸಿನಿಮಾ ಕುರಿತಂತೆ ಸಿನಿಮಾ ವೀಕ್ಷಕರು ಮತ್ತು ಸಿನಿಮಾ ತಂಡದವರು ವಾಹಿನಿಯ ಜೊತೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲಿ ರಿಲೀಸ್ ಆಗಿದೆ ಸರ್, ನನಗೆ ಇಲ್ಲಿ ಬರೋವರೆಗೂ ಮಾರ್ನಿಂಗ್ ಶೋ ಆಗೋವರೆಗೂ ನನಗೆ ತುಂಬ ಭಯ ಇತ್ತು. ಸೊ ಇವಾಗ ಮಾರ್ನಿಂಗ್ ಶೋ ಆಯಿತು, ನನಗೊಂಥರ ಎನರ್ಜಿ ಇದೆ. ಇವಾಗ ಮಾರ್ನಿಂಗ್ ಶೋ ಆದಾದಮೇಲೆ ಎಲ್ಲ ಜನಗಳು ಕುತ್ಕೊಂಡು ಸಿನಿಮಾ ಥಿಯೇಟ್ರಲ್ಲಿ ಇಡೀ ಸೀನನ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಲಾಸ್ಟ್ ಒಂದು 20 ಮಿನಿಟ್ಸ್ ಸೆಂಟಿಮೆಂಟ್ ಇತ್ತು, ಆ ಸೆಂಟಿಮೆಂಟನ್ನು ತುಂಬ ಜನಗಳು ಇನ್ವಾಲ್ವ್ ಆಗಿದ್ದರು. ಸೊ ನನಗೆ ತುಂಬ ಖುಷಿ ಆಗ್ತಾಯಿದೆ. ಇನ್ನು ನೋಡೋಣ ನಾಳೆ ಎಲ್ಲ ಏನಾಗುತ್ತೆ ಅಂತ. ನನಗೆ 100% ಗ್ಯಾರಂಟಿ ಇದೆ ಪಿಕಪ್ ಆಗುತ್ತೆ, ಮತ್ತು ಚೆನ್ನಾಗಿ ಹೋಗ್ತಾ ಇದೆ ಆಲ್ರೆಡಿ, ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ ನನಗೊಂದು ಹೋಪ್ಸ್ ಇದೆ. 1989 ನಂಜುಂಡಿ ಕಲ್ಯಾಣ ಫಸ್ಟ್ ಟೈಮ್ ರಿಲೀಸ್ ಆಗಿದ್ದು, ಅದು ಒಂದು 365 ದಿನಗಳ ಕಾಲ ಓಡಿತು. ದೊಡ್ಡ ಸೂಪರ್ ಹಿಟ್ ಸಿನಿಮಾ ಅದು. ಈ ನಂಜುಂಡಿ ಕಲ್ಯಾಣಕ್ಕೆ ಆ ನಂಜುಂಡಿ ಕಲ್ಯಾಣದಿಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, 2018 ಏನು ಏನು ಈಗಿನ ಜನ್ರೇಷನ್ ಏನಿದೆ ಅದು ತಕ್ಕನಾಗಿ ನಾವು ಸಿನಿಮಾ ಮಾಡಿದ್ದೀವಿ. ಆದರೆ ಈ ನಂಜುಂಡಿ ಕಲ್ಯಾಣದಲ್ಲೂ ಮದುವೆ ಬಗ್ಗೆನೇ ಕಾನ್ಸೆಪ್ಟು, ಆ ನಂಜುಂಡಿ ಕಲ್ಯಾಣದಲ್ಲೂ ಮದುವೆ ಬಗ್ಗೆನೇ ಕಾನ್ಸೆಪ್ಟು. ಆದರೆ ಇಲ್ಲಿ ಇದು ಚೇಂಜ್ ಅಷ್ಟೇ, ಜನ್ರೇಷನ್ ಗ್ಯಾಪ್ ಏನಿದೆ ಅದೊಂದು ಸ್ವಲ್ಪ ಚೇಂಜ್, ಸಿಚುವೇಷನ್ಸ್ ಎಲ್ಲ ಚೇಂಜ್ ಆಗಿರುತ್ತೆ ಅಷ್ಟೇ. ಆ್ಯಕ್ಚುಲಿ ಗೇ ಕಾನ್ಸೆಪ್ಟು, ನಾನು ಕುರಿ ಪ್ರತಾಪ್ನವ್ರನ್ನ ಮದುವೆ ಆಗಿ ಬಂದ್ಬಿಡ್ತೀನಿ ಬ್ಯಾಂಕಾಕಲ್ಲಿ ಇರಬೇಕಾದ್ರೆ. ನಂಜುಂಡಿ ಅನ್ನೋ ಒಂದು ಕ್ಯಾರೆಕ್ಟ್ರು, ಮಾಲು ಅನ್ನೋ ಒಂದು ಕ್ಯಾರೆಕ್ಟರ್ನ ಮದುವೆ ಆಗಿ ಬರುತ್ತೆ. ಇಲ್ಲಿ ಬೆಂಗಳೂರಿಗೆ ಬಂದಾದಮೇಲೆ ಅಲ್ಲೊಂದು ನಡೆಯೋ ಸನ್ನಿವೇಶಗಳು, ಮತ್ತು ಮನೇಲಾಗುವಂಥ ಏನು ದ್ವಂದ್ವಗಳು, ಅದು ಏನು ಗಲಿಬಿಲಿಗಳು, ಮತ್ತು ಆ ತಾಯಿ ಮಗನಿಗೆ ಹುಡುಗಿ ಜೊತೆ ಮದುವೆ ಮಾಡೋಕ್ಕೆ ಏನೇನು ಕಷ್ಟಪಡ್ತಾರೆ ಅನ್ನೋದೇ ನಂಜುಂಡಿ ಕಲ್ಯಾಣ. ಓವರಾಲ್ ಸಿನಿಮಾದಲ್ಲಿ ನಿಮಗೆ ಕಾಮಿಡಿನ ಎಲ್ಲೂ ಕಷ್ಟಪಟ್ಟು ಎಲ್ಲೂ ತುರುಕಿಲ್ಲ ನಾವು, ಅಥವಾ ಫೈಟ್ ಆಗಲಿ ಸಾಂಗ್ ಆಗಲಿ ಎಲ್ಲೂ ಕಷ್ಟಪಟ್ಟು ತುರುಕಿಲ್ಲ. ಸೊ ಎಲ್ಲ ಆ ಸಿಚುವೇಷನ್ಗೆ ಏನು ಬೇಕೋ, ಇದಕ್ಕೆ ಸೀನ್ಗೆ ಏನು ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದೀವಿ. 3 ಸಾಂಗ್ಸ್ ಇದೆ, 3 ತುಂಬ ಚೆನ್ನಾಗಿ ಬಂದಿದೆ. ಫೈಟ್ಸ್ 2 ಫೈಟ್ ಇದೆ, 2 ಫೈಟನ್ನು ತುಂಬ ಚೆನ್ನಾಗಿ ಬಂದಿದೆ. ನಂಜುಂಡಿ ಕಲ್ಯಾಣ ನೋಡಿ, ನೀವು ನಂಜುಂಡಿ ಕಲ್ಯಾಣ ನೋಡಾದ್ಮೇಲೆ ನಿಮ್ಗೆ ಯಾವುದೇ ರೀತಿ ಪಶ್ಚಾತ್ತಾಪ ಆಗಲ್ಲ. ನೀವು 2 hour 10 minutes ಕೂತ್ಕೊಂಡು ಏನು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತೀರಾ ಅಷ್ಟು ನಿಮಗೆ ಎಂಟರ್ಟೈನ್ಮೆಂಟು, ಫನ್ ಫ್ಯಾಕ್ಟರು ತುಂಬಿಕೊಂಡಿರುತ್ತೆ ಸಿನಿಮಾದಲ್ಲಿ. ನೀವು ಬೇರೆ ಏನೋ ಮೆಸೇಜು ಅಥವಾ ಬೇರೆ ಏನು ನಿರೀಕ್ಷೆ ಮಾಡೋದಕ್ಕೆ ಹೋಗ್ಬಿಟ್ಟು, ನಂಜುಂಡಿ ಕಲ್ಯಾಣ ಸಿನಿಮಾದಲ್ಲಿ ಕೂತ್ಕೊಂಡು ನೀವು ನೋಡ್ತಾ ಇದ್ದಾರೆ. ನಂಜುಂಡಿ ಕಲ್ಯಾಣ ಸಿನಿಮಾ 2 hour 10 minutes ಏನಿದೆ, 2 hour 10 minutes 1 hour 50 minutes ನೀವು ಫುಲ್ಲು ನಗ್ತಾನೆ ಇರ್ತೀರ, ಇನ್ನು 20 minutes ನಿಮಗೆ ಫುಲ್ಲು ಸೆಂಟಿಮೆಂಟ್ ಆಗಿ ಕ್ಯಾರಿ ಆಗುತ್ತೆ ಸಿನಿಮಾ. ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಜನ. ನಾನು ಆಚೆ ಬಂದ ತಕ್ಷಣ ಪರ್ಫಾರ್ಮೆನ್ಸಸ್ ಬಗ್ಗೆ ಎಲ್ಲ ತುಂಬ ಕಾಂಪ್ಲಿಮೆಂಟ್ಸ್ ಬಂತು. ಕಾಮಿಡಿ ಬಗ್ಗೆ ನೋಡ್ತಾ ಇದೆ, ಕಾಮಿಡಿ ತುಂಬ ಎಂಜಾಯ್ ಮಾಡ್ತಿದ್ರು. ಆ್ಯಂಡ್ ಯಾರ್ಯಾರು ಸಿನಿಮಾ ನೋಡಿಲ್ಲ ಪ್ಲೀಸ್ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಕಾಮಿಡಿ ಥ್ರೆಡ್ ಅಷ್ಟೇ ಒಂದು ಏನಂತಾರೆ, ಅತ್ತೆ ಯಾವಾಗಲೂ ಅಷ್ಟೇ ಅಮ್ಮಂದಿರನ್ನ ಒಪ್ಸೋದು, ಪ್ರೀತಿಸೋ ಹುಡುಗಿನ ಮದುವೆ ಆಗೋಕ್ಕೋಸ್ಕರ ಒಪ್ಸೋದು ಹಲವಾರು ರೀತಿಗಳಿರುತ್ತೆ. ಇದು ಒಂದು ರೀತಿ ಅಂತಲೇ ಅನ್ಕೋಬೋದು, ಒಂದು ಡಿಫ್ರೆಂಟ್ ವೇ. ಹೌದು, 3 ಹಾಡುಗಳಿದೆ. ಆ್ಯಂಡ್ 2 ಥೈಲ್ಯಾಂಡಲ್ಲಿ ಶೂಟ್ ಮಾಡಿದ್ದೀವಿ. ಆ್ಯಂಡ್ 1 ಪ್ಯಾಥೋ ಸಾಂಗ್ ಇದೆ, ಮೆಲೋಡಿ ಸಾಂಗ್ ಇದೆ, ಎಲ್ಲನೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಜನ. ನಂದಿ ಹಿಲ್ಸ್ ಮತ್ತು ಬ್ರಿಗೇಡ್ ರೋಡ್ ಈ ಥರದಲ್ಲಿ ಶೂಟ್ ಮಾಡಿದ್ದೀವಿ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು 2 ಸಿನಿಮಾ ರಿಲೀಸ್ ಆಗ್ತಿದೆ ನಂದು, ನಂಜುಂಡಿ ಕಲ್ಯಾಣ ಮತ್ತು ಹುಚ್ಚಾಟು. ದಯವಿಟ್ಟು ಹೋಗಿ ನಿಮ್ಮ ಫ್ಯಾಮಿಲಿ ಸಮೇತ ನಿಮ್ಮ ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ, ಕನ್ನಡ ನಟರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇದು ಎಲ್ಲ ನಿತ್ಯದಲ್ಲೂ ಎಲ್ಲ ಕಾಲದಲ್ಲೂ ನಡೆಯತಕ್ಕಂಥ ಲವ್ ಸ್ಟೋರಿನೇ, ಆದರೆ ವಿಭಿನ್ನವಾಗಿ ಇದನ್ನು ತಯಾರು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ. ಇದರೊಳಗೆ ಹೊಸ ಸಂಭಾಷಣೆ ಅಂತಂದರೆ, ಸಂಭಾಷಣೆ ಅದೇ ಇದ್ರೂ ಕೂಡ ಪದಗಳ ಜೋಡಣೆ ಮತ್ತು ಶಬ್ದಗಳ ಉಚ್ಚಾರಣೆ ಮತ್ತು ಅದಕ್ಕೆ ಅರ್ಥ ಕಲ್ಪಿಸ್ಕೊಡ್ತಕ್ಕಂಥ ಪ್ರಯತ್ನ ನಿರ್ದೇಶಕರು ಮತ್ತು ರಚನಾಕಾರರು ಎರಡು ಇಬ್ಬರು ಮಾಡಿ, ಅಂದರೆ ಇಬ್ಬರು ಒಬ್ಬರೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಯಥಾವತ್ತಾಗಿ ಕಥೆನ ಹೇಳಕ್ಕೆ ಹೋಗಿದ್ದಾರೆ. ಫ್ರೆಶ್ನೆಸ್ ಇದೆ, ಅಂದರೆ ಸಂಭಾಷಣೆಯಲ್ಲಿ ಎಲ್ಲೇ ಕೂಡ ನಾವು ಇದುವರೆಗೂ ಕೇಳ್ಕೊಬಂದಿರತಕ್ಕಂಥ ಚಿತ್ರಗಳು ನೋಡ್ಕೊಂಬಂದಿರ್ತೀವಿ ಬೇಕಾದ ಚಿತ್ರಗಳು, ಆ ಚಿತ್ರಗಳ ಸಂಭಾಷಣೆಗಿಂತ ವಿಭಿನ್ನವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರೊಳಗೆ ಈ ನನ್ನ ಪಾತ್ರನ ಮಾಡಬೇಕಾದ್ರೆ ಎಮೋಷನಲ್ ಟಚ್ಚು ಎಲ್ಲಿ ಆ ಪರ್ಟಿಕ್ಯುಲರ್ ಪಾತ್ರಕ್ಕೆ ಆಗ್ತಕ್ಕಂಥ ಸಂದರ್ಭಕ್ಕೆ
ನನ್ನನ್ನು ಜೋಡಿಸಿ ಈ ಪಾತ್ರ ಕೊಟ್ಟಿರೋದು ಚೆನ್ನಾಗಿ ಮಾಡಿದೆಯೋ ಮಾಡಿದಿಲ್ವೋ ಅನ್ನೋದು ಪ್ರೇಕ್ಷಕರು ಹೇಳಬೇಕು. ನನ್ನ ಪ್ರಯತ್ನ ಅಂತೂ ನಾನು ಚೆನ್ನಾಗಿ ಮಾಡಿದ್ದೀನಿ. ಒಳ್ಳೆ ಸಿನಿಮಾ, ಒಳ್ಳೆ ಹಾಡುಗಳಿದೆ, ಒಳ್ಳೆ ಫ್ರೇಮ್ಸ್ಗಳಿದೆ, ನೋಡಬೇಕಾಗಿರೋ ಸಿನಿಮಾ ಕನ್ನಡ ನೋಡಿ ನಮ್ಮನ್ನು ಆಶೀರ್ವದಿಸಿ ಮತ್ತು ಇನ್ನೊಂದು ಚಿತ್ರನ ತಯಾರು ಮಾಡೋದಕ್ಕೆ ನಮಗೆ ನೀವು ಶಕ್ತಿಯಾಗಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ದಿನ ನಮ್ಮ ಸಾಮಾಜಿಕ ಬದುಕಿನಲ್ಲಿ ಸ್ಟ್ರೆಸ್ ತುಂಬ ಜಾಸ್ತಿ ಇರುತ್ತೆ, ಟೆನ್ಷನ್ ಜಾಸ್ತಿ ಇರುತ್ತೆ, ನೂರಾಂಟು ರಗಳೆಗಳಿರುತ್ತೆ. ಸಿನಿಮಾಗೆ ಬಂದರೆ ಯೂಶ್ವಲಿ ಒಂದು ಮನಸ್ಸನ್ನು ಖುಷಿಪಡಿಸುವಂತಹ ವಿಚಾರಕ್ಕೆ ಇಷ್ಟಪಡ್ತಾರೆ, ಇಲ್ಲ ಸಂಗೀತಮಯವಾಗಿ ನಮ್ಮ ಭಾವನೆಗಳನ್ನು ಉದ್ರೇಕಿಸುವಂಥ ಸಿನಿಮಾಗಳಿಗೆ ಇಷ್ಟಪಡ್ತಾರೆ, ಇಲ್ಲ ಹಾಸ್ಯದ ಚಿತ್ರಪಟಿಗೆ ತುಂಬ ಇಷ್ಟಪಡ್ತಾರೆ. ಯೂಶ್ವಲಿ ಹಾಸ್ಯ ಚಿತ್ರಗಳು ಮನಸ್ಸನ್ನು ಒಂಥರ ನಿರಾಳಗೊಳಿಸ್ಬೇಕು, ನಮ್ದು ಎಂಥ ಪ್ರಾಬ್ಲಮ್ ಇದ್ರೂ ಮನಸ್ಸಲ್ಲಿ ಕಷ್ಟ ಮಾಡ್ಕೊಳುತ್ತೆ. ಆ ಥರ ಲೈನಲ್ಲಿ ಇವತ್ತಿನ ದಿನಕ್ಕೆ ಹೊಂದ್ಕೋತಾರೆ. ಇವತ್ತಿನ ದಿನ ಒಂದು ನಂಜುಂಡಿ ಕಲ್ಯಾಣ ಮಾಡಿಕೊಟ್ಟಿದ್ದೀವಿ. ಇವತ್ತಿನ ಸಂದರ್ಭಗಳಿಗೆ ಒಂದಷ್ಟು ಹೊಸ ಹಾಸ್ಯದ ಸನ್ನಿವೇಶ, ಒಂದಷ್ಟು ಹೊಸ ಕಲಾವಿದರನ್ನು ತಂದುಕೊಂಡು ರಂಜನೀಯವಾಗಿ ನಿಮ್ಮ ಮುಂದೆ ಒಂದು ಸಿನಿಮಾ ಹೇಳೋಕ್ಕೆ ಇಷ್ಟಪಟ್ಟಿದ್ದೀವಿ. ಇವತ್ತು ಮಾರ್ನಿಂಗ್ ಬಂದವರ ಒಪಿನಿಯನಲ್ಲಿ ನೋಡಿದ್ರೆ ನಮ್ಮ ಪ್ರಯತ್ನ ಒಂದು ಲೆವೆಲ್ಗೆ ಸಕ್ಸಸ್ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ತುಂಬ ಸಂತೋಷ ಅನಿಸ್ತಿದೆ. ಎಲ್ಲರೂ ಸಿನಿಮಾ ನೋಡಿ ಒಂದಷ್ಟು ನಕ್ಬಿಟ್ಟು ಹೋಗಿ ಅಂತ ಹಾರೈಸ್ತೀನಿ. ಸೂಪರ್ ನಾನ್ ಸ್ಟಾಪ್ ಕಾಮಿಡಿ, ಕಾಮಿಡಿ ಬೇಕು ಅಂದರೆ ಸಿನಿಮಾಗೆ ಬನ್ನಿ. ಓಕೆ, ಸೂಪರ್ ಆಗಿದೆ ಸರ್, ಒಳ್ಳೆ ಕಾಮಿಡಿ ಫಿಲಮು, ತುಂಬ ಚೆನ್ನಾಗಿದೆ. ಹೇಗಿದೆ? ಚೆನ್ನಾಗಿದೆ.